ಮೊದಲ ಹಂತ ಆದ್ರೆ ಹೇಗಿದೆ ಈ ಈಗ ಎರಡನೇ ಹಂತದಲ್ಲಿ ಅಲ್ಲಿ ಹೇಗಿದೆ ಇಲ್ಲ ಸರ್, ಎಲ್ಲ ಕಡೆ ಚೆನ್ನಾಗಿದೆ. ಥ್ಯಾಂಕ್ಸ್ ಟು ಮೀಡಿಯಾ ಆ್ಯಂಡ್ ಥ್ಯಾಂಕ್ಸ್ ಟು ಸೋಷಿಯಲ್ ಮೀಡಿಯಾ. ಎಲ್ಲರಿಗೂ ಧನ್ಯವಾದಗಳು. ಆ್ಯಕ್ಚುಲಿ ಈ ಒಂದು ಹೊಸ ಪ್ರಯತ್ನಕ್ಕೆ ಎಲ್ಲರೂ ಕೂಡ ಏನೋ ಒಂದು ಬೆಂಬಲ ಕೊಡ್ತಾ ಇದ್ದೀರಾ, ಒಂದು ಪ್ರೋತ್ಸಾಹ ಕೊಡ್ತಾ ಇದ್ದೀರಾ. ತುಂಬ ಜನ ಏನೋ ಯುವಕರುಗಳು ಸೋಷಿಯಲ್ ಮೀಡಿಯಾಲ್ಲಿ ಅವ್ರ ಹೆಸರುಗಳನ್ನೇ ಬದಲಾಯಿಸ್ಕೊಂಡು ಅವರು ಇನ್ನು ಶಶಿ ಪ್ರಜಾಕೀಯ, ಸಂತೋಷ್ ಪ್ರಜಾಕೀಯ, ಈ ಥರ ರಘು ಪ್ರಜಾಕೀಯ, ಈ ಥರ ತುಂಬ ಜನ ಆ ಥರ ಮಾಡಿಕೊಂಡು ಪೇಜ್ಗಳು ಮಾಡಿಕೊಂಡು ವಾಟ್ಸಪ್ ಗ್ರೂಪ್ಗಳು ಮಾಡಿಕೊಂಡು ಪ್ರಚಾರ ಕೊಡ್ತಾ ಇದ್ದಾರೆ. ಏನಂದರೆ ಇದು ವಿಚಾರಗಳ ಪ್ರಚಾರ, ಆದ್ದರಿಂದ ಸ್ವಲ್ಪ ಟೈಮ್ ತೊಗೊಬೇಕು. ಆ್ಯಕ್ಚುಲಿ ಯಾಕಂದರೆ ಇದು ಸಂಪೂರ್ಣ ಬದಲಾವಣೆ ಅಲ್ವಾ. ಏನು ರೆಗ್ಯುಲರಾಗಿ ಗಾಡಿ ಹತ್ತೋದು, ರ್ಯಾಲಿಗಳು ಮಾಡೋದು, ಜನಕ್ಕೆ ತೊಂದರೆ ಕೊಡೋದು, ಅದು ಯಾವುದು ಮಾಡಬಾರ್ದು ಅಂತ ನಾವು ಪ್ರೊಸೀಜರ್ ಆಗಿತ್ತು. ಆಮೇಲೆ ಆದಷ್ಟು ಕಡಿಮೆ ಹಣದಲ್ಲಿ, ಏನಂದರೆ ಒಂದು ನೀವೇನು ಠೇವಣಿ ಹಣ ಇಡ್ತಿರೋ ಅದ್ರ ಮೇಲೆ ನೀವು ಜಾಸ್ತಿ ಏನು ಮಾಡಬೇಡಿ ಅಂತಲೇ ಕೇಳ್ಕೊತಾ ಇದ್ದೀವಿ ನಾವು. ಆದರೂ ಕೆಲವರು ಕೆಲವು ಪಾಂಪ್ಲೆಟ್ಸ್ಗಳು ನಾವು ಮಾಡಿ ಹಂಚ್ತೀವಿ ಅಂತ ಇದ್ದಾರೆ. ಸೊ ಓಕೆ, ಅದು ಮ್ಯಾಕ್ಸಿಮಮ್ ಅಂದರೆ ಒಂದು ಪಾಂಪ್ಲೆಟ್ ಹಂಚಿ ಅದರಲ್ಲಿ ಕೆಲವು ವಿಚಾರಗಳಿದ್ದಾವೆ, ಅದನ್ನು ಜನಕ್ಕೆ ತಲುಪಿಸಿ ಅಂತ ಹೇಳಿದ್ದೀವಿ. ಸೊ ಈ ಥರ ಪ್ರಚಾರಕ್ಕೆ ಕೆಲಸವೇ ನಡೀತಾ ಇದೆ. ಈಗ 10 ಕ್ಷೇತ್ರಗಳಲ್ಲಿ ನೀವು ಆಲ್ರೆಡಿ ಒಂದು ರೌಂಡ್ ಹಾಕಿದ್ದೀರಿ. ಹೌದಾ? ಬೆಂಗಳೂರಿನ ಹೊರತುಪಡಿಸಿ. ಹೌದೌದು. ಹೇಗಿದೆ ಈಗ ನೀವು ಗ್ರೌಂಡ್ ಲೆವೆಲ್ ಅಲ್ಲಿ ಹೋಗಿ ಅಭ್ಯರ್ಥಿಗಳ ಜೊತೆ ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಜನರಿಂದ ಹೇಗೆ? ತುಂಬ ತುಂಬ ಚೆನ್ನಾಗಿದೆ ಸರ್. ನಾವು ಸ್ಟಾರ್ಟ್ ಮಾಡಿದ ಮೇಲಂತೂ ಇಲ್ಲಿವರೆಗೂ ಇವರು ಎಲೆಕ್ಷನ್ ನಿಂತ್ಕೊಂತಾರ, ಕಂಟೆಸ್ಟ್ ಮಾಡ್ತಾರ ಅನ್ನೋ ಒಂದು ಇದಿತ್ತು. ಸೊ ಇವಾಗ ಎಲೆಕ್ಷನ್ ನಿಂತು ಕಂಟೆಸ್ಟ್ ಮಾಡೋಕ್ಕೆ ಶುರು ಮಾಡಿದ ಮೇಲಂತೂ ತುಂಬ ಒಳ್ಳೆ ಫೀಡ್ಬ್ಯಾಕ್ ಸಿಗ್ತಾ ಇದೆ, ಎಲ್ಲ ಕಡೆಯೂ ಕೂಡ ಒಳ್ಳೆ ಪ್ರತಿಕ್ರಿಯೆಗಳು ಬರ್ತಾ ಇದೆ. ಓಕೆ, ಅಂದರೆ ಇದು ಸಣ್ಣ ಟಾಸ್ಕ್ ಅಲ್ಲ, ತುಂಬ ಬಿಗ್ಗೆಸ್ಟ್ ಟಾಸ್ಕ್ ನೀವು ತೊಗೊಂಡಿರೋದು. ಅಂದರೆ ಈಗ ವರ್ಕ್ ಮಾಡ್ತಾ ಇರುವ ಚುನಾವಣೆ ಫಸ್ಟ್ ಚುನಾವಣೆ ಎದುರಿಸ್ತಾ ಇದ್ದೀರ ನಿಮ್ಮ ಪಕ್ಷದ ಮೂಲಕ, ಏನು ಅಂದರೆ ನಿಮ್ಮಲ್ಲಿ ಇದು ಪಕ್ಷ ಮಾಡಿದ ನಂತರದಲ್ಲಿ ಮತ್ತು ಪ್ರಚಾರ ಮತ್ತು ಚುನಾವಣೆಯ ಸಂದರ್ಭದಲ್ಲಿ ಆದಂತೆ ಎಲ್ಲದನ್ನು ನೋಡಿದಾಗ ಏನು ಬದಲಾವಣೆಗಳು ನಿಮ್ಮಲ್ಲಿ ಕಾಣುತ್ತೆ? ಅಂದರೆ ಇದು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಎಷ್ಟು ಸವಾಲುಗಳಿವೆ ಸರ್? ಎಲ್ಲದಕ್ಕಿಂತ ನನಗೆ ಅನ್ನಿಸ್ತಿರೋ ಜನ ಬದಲಾವಣೆ ತುಂಬ ಬಯಸ್ತಾ ಇದ್ದಾರೆ ಸರ್. ಒಂದು ಏನೇಳಿ ಒಂದು ಸತ್ಯ ಅಂತ ಎಲ್ಲರಿಗೂ ಗೊತ್ತಿದೆ, ಅದು ಇದೇನು ಹೊಸದಾಗೇನಿಲ್ಲ. ಅವರು ಮನಸ್ಸಲ್ಲಿರೋದನ್ನು ನಾನು ಹೇಳ್ತಿರೋದ್ರಿಂದ ಬೇಗ ಕನೆಕ್ಟ್ ಆಗ್ತೀರಿ. ಹೌದು, ನಮಗೂ ಇದೇ ಬೇಕಾಗಿರೋದು, ಅಬ್ಬರದ ಪ್ರಚಾರ ಬೇಕಾಗಿಲ್ಲ, ನಮ್ಮ ವಿಚಾರಗಳು ಬೇಕು. ನೀವು ಬಂದು ಹ್ಯಾಕ್ ಕೆಲಸ ಮಾಡ್ತೀರಾ, ಏನು ಮಾಡ್ತೀರಾ, ಯಾವಾಗ ಮಾಡ್ತೀರಾ, ಯಾವ ರೀತಿ ಮಾಡ್ತೀರಾ, ಅಕೌಂಟಬಲ್ ಇರ್ತೀರಾ, ಇದನ್ನೆಲ್ಲ ಬಯಸ್ತಾ ಇದ್ದಾರೆ ಜನ. ಏನೇಳಿ ಒಂದಿನದ ಪ್ರಜಾಪ್ರಭುತ್ವ ನಮಗೆ ಬೇಡ ಅನ್ನೋದು ಜನಕ್ಕೆ ಗೊತ್ತಿದೆ. ನಾವು ಇನ್ವಾಲ್ವ್ ಆಗಬೇಕು, 5 ವರ್ಷದ ನಿರಂತರವಾಗಿ ನಮ್ಮ ಸಂಪರ್ಕದಲ್ಲಿರಬೇಕು, ನಮ್ಮ ಪ್ರತಿನಿಧಿಗಳನ್ನು ತುಂಬ ಬಯಸ್ತಾ ಇದ್ದಾರೆ ಸರ್. ಈ ಜನರು ಏನೇ ಇದ್ರೂ ಅಲ್ಟಿಮೇಟ್ಲಿ ಒಂದಷ್ಟು ಜನರನ್ನ ಕ್ರೌಡ್ ಪೂಲ್ ಮಾಡಲಿಕ್ಕೆ ಒಂದಷ್ಟು ಕೆಲಸಗಳನ್ನ ಮಾಡಬೇಕಾಗುತ್ತೆ ಪ್ರಚಾರದ ಸಂದರ್ಭದಲ್ಲಿ. ಈಗ ನೀವು ಸ್ಟಾರ್ ಕ್ಯಾಂಪೇನರ್ ಅಂತ ನೀವು ಒಬ್ಬರೇ, ಅಂದರೆ ಹೇಗೆ ಇದನ್ನ ಹ್ಯಾಂಡಲ್ ಮಾಡ್ತೀರಿ ಅಂತ 27 ಕ್ಷೇತ್ರಗಳನ್ನು? ಅದು ಒಂದು ಮೈಂಡ್ ಸೆಟ್ ಸರ್. ಆ್ಯಕ್ಚುಲಿ ತುಂಬ ಜನಕ್ಕೆ ಏನೋ ಫೆಡಪ್ ಆಗೋಗ್ಬಿಟ್ಟಿದ್ದಾರೆ ಸರ್. 1000 ಜನ ಸೇರಿಸೋದು, ಏನೇಳಿ ಅಲ್ಲಿ ಎಷ್ಟೋ ಜನ ಓಡಾಡೋಕ್ಕಾಗಲ್ಲ, ಟ್ರಾಫಿಕ್ ಪ್ರಾಬ್ಲಮ್, ಏನೋ ಅನಿವಾರ್ಯ ಕೆಲಸಗಳಿಗೆ ಹೋಗ್ತಾ ಇರ್ತಾರೆ. ಅವರು ನಿಮ್ಗೆ ಓಟ್ ಹಾಕಲ್ಲ, ಇನ್ನೂ ಬೈಕೊಂತಾರೆ. ಆ್ಯಕ್ಚುಲಿ ನನ್ನ ಪ್ರಕಾರ ಇದು ನಾವು ಹೇಳ್ತಿರೋದು ಯಾರಿಗೂ ತೊಂದರೆ ಆಗದಿದ್ದಂಗೆ ಜನ ಸಂಪರ್ಕದಲ್ಲಿ ಮಾಡ್ತಾ ಇದ್ದೀವಿ. ಅವ್ರಿಗೆ ಇಷ್ಟ ಆದರೆ ಅವ್ರು 4 ಜನಕ್ಕೆ ಹೇಳ್ತಾ ಇದ್ದೀವಿ, ಅದೇ ಥರನೇ ಆಗಬೇಕು. ನಾನು ಹೇಳ್ತಾನೆ ಇದ್ದೀನಿ, ನಿಜವಾದ ಪ್ರಜಾಪ್ರಭುತ್ವ ಬರ್ತಾರೆ, ಪ್ರಜೆಗಳಿಂದ ಬರಬೇಕು, ರಾಜನಿಂದ ಬರಬಾರ್ದು. ಮತ್ತೆ ನಾನು ರಾಜಂತರ ಅವ್ರು ನಿಂತ್ಕೊಂಡು 4 ಜನನ ಸೇರಿಸಿ, ಓ ನನಗೆ ಇಷ್ಟು ಜನ ಸೇರ್ತಿದ್ದಾರೆ ನೋಡಿ ಇದನ್ನು ತೋರಿಸಿ, ಅದು ಮೊದಲಿಂದಲೂ ನಾನು ಹೇಳ್ತಾ ಇದ್ದೀನಿ ಅದು ಸರಿಯಾದ ಮಾರ್ಗ ಅಲ್ಲ. ಆ್ಯಕ್ಚುಲಿ ನಾನು ಹೇಳ್ತಾನೆ ಇದ್ದೀನಿ, ಟಿವಿ ಮೀಡಿಯಲ್ಲಿ ಕೂತ್ಕೊಂಡು ಡಿಬೇಟ್ಸ್ಗಳಾಗಬೇಕು, ಏನೇನು ವರ್ಕ್ ಇದೆ, ಏನೇನು ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಕೊರತೆಗಳಿದೆ, ಅದ್ರ ಬಗ್ಗೆ ನಾವು ಏನು ಮಾಡ್ತೀವಿ, ನಮ್ಮ ಹತ್ರ ಏನು ಬಜೆಟ್ ಇದೆ, ಅದನ್ನು ಯಾವ ರೀತಿ ಕೆಲಸ ಮಾಡ್ತೀವಿ, ಯಾವಾಗ ಅದನ್ನು ಮುಗಿಸ್ತೀವಿ, ಅದರ ರೆಸ್ಪಾನ್ಸಿಬಿಲಿಟಿ ಯಾರು ತೊಗೊಳ್ತಾರೆ ನಾಳೆ ಹೆಚ್ಚು ಕಡಿಮೆ ಆದರೆ, ಈ ಎಲ್ಲ ವಿಚಾರಗಳು ಜನ ಬಯಸ್ತಾ ಇದ್ದಾರೆ ಸರ್ ಇವಾಗ. ಸೊ ಆ ಒಂದು ಕೆಲಸನೇ ಮಾಡೋಕೆ ನಾವು ಹೊರಟಿರೋದು. ಬೆಂಗಳೂರಿನಲ್ಲಿ ಪ್ರಚಾರ ಮಾಡ್ತಾರೆ ಸರ್, ಯಾಕಂದರೆ ಈಗ ಆಲ್ರೆಡಿ 10 ಕ್ಷೇತ್ರಕ್ಕೆ ಹೋಗಿದ್ದೀರಿ, ಬಟ್ ಬೆಂಗಳೂರಲ್ಲಿ ಇಲ್ಲ. ಖಂಡಿತ, ನಾಳೆ ನಾಡಿದ್ದು ಬೆಂಗಳೂರಿಗೆ ಇಟ್ಟಿದ್ದೀನಿ ನಾನು. 8-9 ತಾರೀಕು ಬೆಂಗಳೂರಲ್ಲಿ ಮಾಡ್ತೀವಿ, 10ನೇ ತಾರೀಕಿಂದ ನಾರ್ತ್ ಕರ್ನಾಟಕ ಟೂರಿಂಗ್ ಮಾಡ್ತೀವಿ. ಸರ್, ನಿಮ್ಮ ಡ್ರೆಸ್ ಕೋಡ್ ಮಹತ್ವ ಒಂದು ಹೇಳಿ ಸರ್. ಇಲ್ಲ ಸರ್, ನೋಡಿ ಒಂದು ಸಿಂಪಲ್ ಹೇಳ್ಬೇಕಾದ್ರೆ ಅದನ್ನು ಸ್ವಲ್ಪ ಏನೋ ಒಂಥರ ಪೊಯೆಟಿಕ್ ಆಗಿ ಒಂದು ಅದಕ್ಕೆ ಒಂದು ವಿಡಂಬನೆ ಕೊಟ್ಟಿರ್ತೀನಿ. ಟೈಡ್ ವಿತ್ ರೆಸ್ಪಾನ್ಸಿಬಿಲಿಟಿ ಅಂತ ಸರಿ, ಟೈ ವಿ ಆರ್ ಟೈಡ್ ವಿತ್ ರೆಸ್ಪಾನ್ಸಿಬಿಲಿಟಿ. ಬ್ಲ್ಯಾಕ್ ಏನು ರಿಸೆಂಬಲ್ ಕೊಡುತ್ತೆ ಅಂದರೆ ವಿ ಆರ್ ಪ್ರೊಟೆಸ್ಟಿಂಗ್ ದ ಕರೆಂಟ್ ಪೊಲಿಟಿಕಲ್ ಸಿಸ್ಟಮ್, ಏನೋ ಬಿಸ್ನೆಸ್ ಆಗಿರೋ ಪೊಲಿಟಿಕಲ್ ಸಿಸ್ಟಮ್ ಪ್ರೊಟೆಸ್ಟ್ ಮಾಡೋಕ್ಕೋಸ್ಕರ ಬ್ಲ್ಯಾಕ್ ಆಗಿದ್ದೀವಿ. ರೆಸ್ಪಾನ್ಸಿಬಿಲಿಟಿ ಟೈ ಅಪ್ ಆಗಿದ್ದಾರೆ, ಒಂದು ಡಿಸಿಪ್ಲಿನ್ ಬೇಕು ಅನ್ನೋದಕ್ಕೋಸ್ಕರ, ಯಾಕಂದರೆ ಪ್ರಜೆಗಳ ಹಣದಿಂದ ಸಂಬಳ ತೊಗೊಂಡು ಕೆಲಸ ಮಾಡೋಂಥವ್ರು ಆ ಡಿಸಿಪ್ಲಿನ್ ಬರಬೇಕನ್ನೋಕ್ಕೋಸ್ಕರ ಈ ಒಂದು ಡ್ರೆಸ್ ಕೋಡ್ ಇಟ್ಟಿದ್ದೀವಿ ಸರ್. ಅನ್ನೋದು ಕೆಲಸ ಅಂತ, ಕೆಲಸ ಅಂತ ಅಂದ್ರೆ ಕಾರ್ಮಿಕರ ಕೆಲಸ ಮಾಡ್ತೀವಿ. ಇದುವರೆಗೂ ನಾವು ಕೇಳಿರೋದು ನಾಯಕರು ಸೇವಕರು ಅಂತ ಹೇಳಿದ್ದಾರೆ, ಇಲ್ಲ ಇದು ಕಾರ್ಮಿಕರು, ನೀವು ಸಂಬಳ ಕೊಡ್ತಿದ್ದೀರಾ, ಅದನ್ನ ನಾವು ಮತ್ತೆ ಮತ್ತೆ ಜ್ಞಾಪಿಸ್ತಾ ಇದೀವಿ ಸರ್. ಇನ್ನು ನಾವು ಕೆಲವೇನು ಸಂಬಳ ತಗೊಂಡು ಕೆಲಸ ಮಾಡೋರು, ಫ್ರೀಗೂ ಮಾಡಬೇಡಿ ನೀವು. ಮತ್ತೆ ನಾನೇನೋ ಸೇವೆ ಮಾಡಿದೆ ಅನ್ನೋ ಅಹಂಕಾರನೂ ಬೇಡ ನಮಗೆ, ನಾನು ನಾಯಕ ಅನ್ನೋ ಅಹಂಕಾರನೂ ಬೇಡ ನಮಗೆ. ದಯವಿಟ್ಟು ಸತ್ಯಕ್ಕೆ ವಾಪಸ್ ಬರೋಣ, ಸಂಬಳ ತೊಗೊಂಡು ಕೆಲಸ ಮಾಡೋ ಒಂದು ಸಿಸ್ಟಮ್ ಬರಬೇಕು, ಜನಕ್ಕೆ ಆನ್ಸರಬಲ್ ಆಗಿರಬೇಕು ಅನ್ನೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ.
ಏನೋ ನೀವು ಬಳ್ಳಾರಿ ಜನಗಳು ಮತ್ತೆ ನೆಕ್ಸ್ಟ್ ಇದನ್ನ ನೋಡ್ಕೊಂಡು ಇನ್ನೊಂದಷ್ಟು ಜನ ಬಳ್ಳಾರಿಯಿಂದನೂ ಬರ್ತಾರೆ ಅಂತ ಹೇಳಿದ್ದೀನಿ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.